ಇವತ್ತಿನ ವಿಡಿಯೋದಲ್ಲಿ ತೆಂಗಿನಕಾಯಿನ ಉಪಯೋಗಿಸ್ಕೊಂಡು ಸಾಫ್ಟ್ ಆಗಿರುವಂಥ ದೋಸೆ ಜೊತೆಗೆ ಸಾಫ್ಟ್ ಆಗಿರುವಂಥ ಇಡ್ಲಿ ಯಾವ ರೀತಿ ಮಾಡ್ಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ನಾರ್ಮಲ್ ಆಗಿ ಮಾಡೋ ದೋಸೆ ಇಡ್ಲಿಗಿಂತಲೂ ಇದು ತುಂಬ ಮೃದುವಾಗಿ ತುಂಬ ರುಚಿಯಾಗಿರುತ್ತೆ ಹಾಯ್ ನೀವು ನೋಡ್ತಾ ಇದ್ದೀರಾ ಶಾನ್ ಕನ್ನಡ ಚಾನೆಲ್ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯವ್ರ ಜೊತೆಲಿ ಶೇರ್ ಮಾಡಿ ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ಗೆ ಒಂದು ಕಪ್ ಅಕ್ಕಿ ಇದ್ದೀನಿ ನಾನು ತಗೊಂಡಿರೋದು ರೇಷನ್ ಅಕ್ಕಿ ನೀವು ಬೇಕಿದ್ರೆ ಇಡ್ಲಿ ಅಕ್ಕಿನೂ ತೊಗೊಳ್ಬೋದು ಆದರೆ ಸೋನಾ ಮಸೂರಿ ಅಕ್ಕಿ ತೊಗೊಳ್ಬೇಡಿ ಇಡ್ಲಿ ದೋಸೆ ಸರಿಯಾಗಿ ಬರಲ್ಲ ಗಟ್ಟಿ ಅವಲಕ್ಕಿ ಅರ್ಧ ಕಪ್ ಎರಡು ಟೇಬಲ್ ಸ್ಪೂನ್ ಉದ್ದಿನ ಬೇಳೆ ಉದ್ದಿನ ಕಾಳು ತಗೊಳ್ಳೋ ಹಾಗಿದ್ರೂ ಎರಡು ಟೇಬಲ್ ಸ್ಪೂನೇ ಹಾಕ್ಕೊಳ್ಳಿ ಒಂದು ಟೀ ಸ್ಪೂನ್ ಮೆಂತ್ಯ ಕಾಳನ್ನು ಹಾಕ್ಬಿಟ್ಟು ಇದೆಲ್ಲವನ್ನು ಮೊದಲು ಚೆನ್ನಾಗಿ ತೊಳ್ಕೊಳ್ಬೇಕು ನೋಡಿ ಈ ರೀತಿ ಚೆನ್ನಾಗಿ ತೊಳೆದ್ಬಿಟ್ಟು ಮತ್ತೆ ನೀರಾಕಿ ಹಾಕಿ ಮಿನಿಮಮ್ ನಾಲ್ಕರಿಂದ ಐದು ಗಂಟೆ ನೆನೆಯೋದಕ್ಕೆ ಬಿಡಬೇಕು ನಾರ್ಮಲ್ ಆಗಿ ದೋಸೆ ಇಡ್ಲಿಗೆ ಯಾವ ರೀತಿ ನೆನೆಸ್ಕೊಳ್ತೀರಾ ನೋಡಿ ಅದೇ ರೀತಿನೇ ನೆನೆಸಿಡಬೇಕು ಕರೆಕ್ಟಾಗಿ ನಾಲ್ಕು ಅವರ್ ಆದ್ಮೇಲೆ ಅಕ್ಕಿ ಎಲ್ಲ ಚೆನ್ನಾಗಿ ನೆಂದಿರುತ್ತೆ ಈಗ ಇದನ್ನ ರುಬ್ಕೊಳ್ಬೇಕು ಮೊದಲು ಒಂದು ಮಿಕ್ಸಿ ಜಾರ್ಗೆ ಒಂದು ಕಪ್ ಹಸಿ ತೆಂಗಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ ತೆಂಗಿನಕಾಯಿನ ಹಿಂದ್ಗಡೆ ಇರುವಂಥ ಬ್ರೌನ್ ಪಾರ್ಟ್ ಏನಿದೆ ಅದನ್ನು ಕಂಪ್ಲೀಟಾಗಿ ತೆಗೆದುಬಿಟ್ಟು ಹಾಕ್ಕೊಳ್ಳಿ ಆವಾಗ ನೀವು ಮಾಡುವಂಥ ದೋಸೆ ಇಡ್ಲಿ ವೈಟಾಗಿ ಬರುತ್ತೆ ಬೇಡ ಅಂದರೆ ಹಾಗೆ ಬೇಕಿದ್ದರೂ ಯೂಸ್ ಮಾಡ್ಬೋದು ಹಾಗೆ ಅಕ್ಕಿ ಎಷ್ಟು ತಗೊಂಡಿರ್ತೀರೋ ಅದಕ್ಕೆ ಈಕ್ವಲಾಗಿ ತೆಂಗಿನಕಾಯಿನ ತಗೊಳ್ಬೇಕು ಸ್ವಲ್ಪ ನೀರು ಹಾಕ್ಬಿಟ್ಟು ನುಣ್ಣಗೆ ರುಬ್ಕೊಳ್ಳಿ ನೀವು ಅಕ್ಕಿ ಜೊತಲ್ಲೇ ತೆಂಗಿನಕಾಯಿನ ಹಾಕಿದ್ರೆ ಸರಿಯಾಗಿ ರುಬ್ಬೋದಿಲ್ಲ ಸೊ ಮೊದಲು ತೆಂಗಿನಕಾಯಿನ ರೀತಿ ರುಬ್ಬಿಟ್ಟು ಈಗ ನೆನ್ಸಿಟ್ಟಿರುವಂಥ ಅಕ್ಕಿನ ಹಾಕೊಳ್ತಾ ಇದ್ದೀನಿ ಈಗ ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು ಟೀ ಸ್ಪೂನ್ ಸಕ್ಕರೆ ಹಾಕೊಳ್ತಾ ಇದ್ದೀನಿ ಸಕ್ಕರೆ ಹಾಕೋದ್ರಿಂದ ದೋಸೆ ಕಲರಾಗಿ ಬರುತ್ತೆ ಸೊ ಅದಕ್ಕೋಸ್ಕರ ಹಾಕ್ಕೊಳ್ತಾ ಇದ್ದೀನಿ ಬೇಕಾದಷ್ಟು ನೀರನ್ನ ಹಾಕ್ಕೊಳ್ತಾ ನುಣ್ಣಗೆ ರುಬ್ಕೊಳ್ಬೇಕು ಜಾಸ್ತಿ ನೀರು ಹಾಕ್ಕೊಳ್ಬಾರ್ದು ಬ್ಯಾಟರ್ ಕನ್ಸಿಸ್ಟೆನ್ಸಿ ಸ್ವಲ್ಪ ತಿಕ್ಕಾಗಿರಬೇಕು ನೋಡಿ ಈ ರೀತಿ ನುಣ್ಣಗೆ ರುಬ್ಕೊಂಡು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕೊಳ್ತಾ ಇದ್ದೀನಿ ಅದೇ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರ್ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಈಗ ಬ್ಯಾಟರ್ನ ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಓವರ್ನೈಟ್ ಫರ್ಮೆಂಟ್ ಆಗೋದಕ್ಕೆ ಬಿಡಬೇಕು ನೀವು ಬೇಕಿದ್ರೆ ರುಬ್ಬಿದ ತಕ್ಷಣ ಇನ್ಸ್ಟೆಂಟಾಗೂ ಮಾಡ್ಕೊಳ್ಬೋದು ಆ ರೀತಿ ಮಾಡೋ ಹಾಗಿದ್ರೆ ಒಂದು ಕಾಲು ಟೀ ಸ್ಪೂನ್ ಸೋಡಾ ಅಥವಾ ಈನೋ ಪೌಡರ್ನ ಹಾಕ್ಬಿಟ್ಟು ನೀವು ಮಾಡ್ಕೊಳ್ಬೇಕಾಗತ್ತೆ ನಾನಿಲ್ಲಿ ಈನೋ ಸೋಡಾ ಯಾವುದು ಬಳಸ್ತಾ ಇಲ್ಲ ಸೊ ಇದನ್ನ ಫರ್ಮೆಂಟ್ ಆಗೋದಕ್ಕೆ ಬಿಡ್ತಾ ಇದ್ದೀನಿ ನೋಡಿ ನೆಕ್ಸ್ಟ್ ಡೇ ಬೆಳಿಗ್ಗೆ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಫರ್ಮೆಂಟ್ ಆಗಿದೆ ಅಂತ ಈ ರೀತಿ ನ್ಯಾಚುರಲ್ ಆಗಿ ಫರ್ಮೆಂಟ್ ಆದರೆ ನಮ್ಮ ಹೆಲ್ತ್ಗೂ ಒಳ್ಳೆಯದು ಸೋಡಾ ಏನೋ ಬಳಸೋದು ಸ್ವಲ್ಪ ಕಡಿಮೆ ಮಾಡಿ ಯಾವಾಗಲೂ ಒಂದು ಸಲ ತಿಂದರೆ ಪರವಾಗಿಲ್ಲ ಅವಾಗವಾಗ ಸೋಡಾ ಏನೋ ಬಳಸೋದು ನಮ್ಮ ಆರೋಗ್ಯಕ್ಕೆ ಅಷ್ಟೊಂದು ಒಳ್ಳೆಯದಲ್ಲ ಈಗ ಇದಕ್ಕೆ ಒಂದು ಟೀ ಸ್ಪೂನ್ ಉಪ್ಪು ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಜಸ್ಟ್ ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಜಾಸ್ತಿ ನೀರು ಹಾಕ್ಕೊಳ್ಬಾರ್ದು ಬ್ಯಾಟರ್ ಕನ್ಸಿಸ್ಟೆನ್ಸಿ ಇದೇ ಥರ ಇರಬೇಕು ತುಂಬ ತೆಳುವಾಗಿ ಮಾಡಿಕೊಳ್ಬೇಡಿ ಈಗ ದೋಸೆ ಮಾಡ್ಕೊಳ್ಳೋಣ ದೋಸೆ ಮಾಡ್ಕೊಳ್ಳೋದಕ್ಕೆ ಮುಂಚೆ ತವಾ ಬಿಸಿಯಾಗಿರಬೇಕು ತುಂಬ ಜಾಸ್ತಿ ಬಿಸಿ ಮಾಡ್ಕೊಳ್ಬೇಡಿ ಮೀಡಿಯಮ್ ಆಗಿ ಬಿಸಿಯಾಗಿರುವಂಥ ತವ ಮೇಲೆ ಒಂದು ಸೌಟಷ್ಟು ಬ್ಯಾಟರ್ನ ಹಾಕ್ಬಿಟ್ಟು ಲೋ ಫ್ಲೇಮ್ನಲ್ಲೇ ಬೇಯಿಸ್ಕೊಳ್ಬೇಕು ಇದು ತುಂಬ ತೆಳುವಾಗೆಲ್ಲ ಬರಲ್ಲ ಆಗಿ ಸೆಟ್ ದೋಸೆ ಮಾಡ್ಕೊಳ್ತೀರಲ್ವಾ ಅದೇ ಥರನೇ ಮಾಡ್ಕೊಳ್ಳಿ ನೀವು ಬೇಕಿದ್ರೆ ಸ್ವಲ್ಪ ತೆಳುವಾಗಿ ಮಾಡ್ಕೊಳ್ಬೋದು ಆದರೆ ಮಸಾಲೆ ದೋಸೆ ಥರ ಅಲ್ಲ ಇದು ಬರೋದಿಲ್ಲ ಸ್ವಲ್ಪ ಸಾಫ್ಟಾಗೇ ಇರುತ್ತೆ ಮೇಲ್ಗಡೆಯಿಂದ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ಮಾಡ್ಕೊಳ್ಳಿ ತುಂಬ ಚೆನ್ನಾಗಾಗತ್ತೆ ಆದರೆ ಬೇಯಿಸ್ಬೇಕಾದ್ರೆ ಲೋ ಫ್ಲೇಮ್ ಅಥವಾ ಮೀಡಿಯಂ ಫ್ಲೇಮಲ್ಲೇ ಮಾಡ್ಕೊಳ್ಬೇಕು ಅಷ್ಟೇ ಈಗ ಸಾಫ್ಟಾಗಿರುವಂಥ ದೋಸೆ ರೆಡಿಯಾಗಿದೆ ನಾನು ಇನ್ನೊಂದು ದೋಸೆನೂ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ತೆಳುವಾಗಿ ಬೇಕಾದರೆ ಈ ರೀತಿನೂ ಹಾಕ್ಕೊಳ್ಬೋದು ನಾನು ಆವಾಗಲೇ ಮಾಡಿದ್ದು ಸ್ವಲ್ಪ ಮಂದವಾಗಿತ್ತಲ್ವಾ ಇವಾಗ ಮಾಡ್ತಾ ಇರೋದು ತೀರಾ ತೆಳುವಾಗಿದೆ ನಿಮಗೆ ಯಾವ ರೀತಿ ಇಷ್ಟ ಆಗತ್ತೋ ಅದೇ ರೀತಿ ಮಾಡಿಕೊಳ್ಳಿ ಆದರೆ ತುಂಬ ಕ್ರಿಸ್ಪಿಯಾಗಿ ಈ ದೋಸೆ ಬರೋದಿಲ್ಲ ಉಳಿದಿರೋಂಥ ಬ್ಯಾಟರ್ನ ಬೇಕಿದ್ರೆ ನೀವು ಫ್ರಿಜ್ಜಲ್ಲಿ ಇಟ್ಟು ನೆಕ್ಸ್ಟ್ ಡೇಗೆ ಯೂಸ್ ಮಾಡ್ಬೋದು ಅಂದರೆ ಎರಡು ದಿನಗಳು ಮಾತ್ರ ಯೂಸ್ ಮಾಡ್ಬೋದು ಅದಕ್ಕಿಂತ ಜಾಸ್ತಿ ದಿನ ಯೂಸ್ ಮಾಡೋದಕ್ಕೆ ಆಗೋದಿಲ್ಲ ಹಿಟ್ಟು ತುಂಬ ಉಳಿ ಬರುತ್ತೆ ಆವಾಗ ತಿನ್ನೋಕ್ಕೂ ಚೆನ್ನಾಗಿರಲ್ಲ ಸೊ ನಾನಿಲ್ಲಿ ಮೊದಲನೇ ದಿನ ದೋಸೆ ಮಾಡಿದ್ದೆ ಸೆಕೆಂಡ್ ಡೇಗೆ ಇಡ್ಲಿ ಮಾಡ್ತಾ ಇದ್ದೀನಿ ದೋಸೆ ನೋಡ್ತಾ ಇದ್ದೀರಲ್ವ ಎಷ್ಟು ಸಾಫ್ಟಾಗಿದೆ ಅಂತ ತುಂಬಾ ಚೆನ್ನಾಗಾಗತ್ತೆ ಈ ದೋಸೆ ಜೊತೆಗೆ ಇಟ್ಟಿರುವಂಥ ಚಟ್ನಿ ಏನು ನೋಡ್ತಾ ಇದ್ದೀರಾ ಚಟ್ನಿ ರೆಸಿಪಿನ ನಾನು ನಿನ್ನೆ ಅಷ್ಟೇ ಶೇರ್ ಮಾಡಿದ್ದೀನಿ ಈ ಚಟ್ನಿಗೆ ನಾನು ಯಾವುದೇ ರೀತಿ ತೆಂಗಿನಕಾಯಿ ಹುರ್ಗಡ್ಲೆ ಕಡಲೆ ಬೀಜನ ಹಾಕ್ತೀರ ಮಾಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಎರಡಕ್ಕೂ ಕಾಂಬಿನೇಷನ್ ಸೊ ಆ ವಿಡಿಯೋನ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ ನೀವು ನೋಡ್ಬೋದು ಸೊ ನೆಕ್ಸ್ಟ್ ಡೇಗೆ ನಾನಿಲ್ಲಿ ಇಡ್ಲಿ ಮಾಡ್ತಾ ಅಂದರೆ ಸೆಕೆಂಡ್ ಡೇ ನಾನು ಅದೇ ಬ್ಯಾಟರ್ನೇ ಉಪಯೋಗಿಸ್ಕೊಂಡು ಇಡ್ಲಿ ಮಾಡ್ತಾ ಇದ್ದೀನಿ ಇಡ್ಲಿ ಮಾಡೋದಕ್ಕೆ ಮೊದಲು ಇಡ್ಲಿ ಪ್ಲೇಟ್ಸ್ಗೆ ಎಣ್ಣೆನ ಅಪ್ಲೈ ಮಾಡ್ಕೊಳ್ಬೇಕು ನಾನು ಮಾಡ್ತಾ ಇರೋದು ಕಾಯಿನ್ ಇಡ್ಲಿ ಅಂದರೆ ಚಿಕ್ಕ ಚಿಕ್ಕ ಇಡ್ಲಿನ ಮಾಡ್ತಾ ಇದ್ದೀನಿ ನೀವು ಬೇಕಿದ್ರೆ ನಾರ್ಮಲ್ ಇಡ್ಲಿನೂ ಮಾಡ್ಕೊಳ್ಬೋದು ಈಗ ಇಡ್ಲಿ ಪ್ಲೇಟ್ಸ್ಗೆ ಬ್ಯಾಟರ್ನ ಫಿಲ್ ಮಾಡ್ಕೊಳ್ತಾ ಇದ್ದೀನಿ ಚಿಕ್ಕ ಚಿಕ್ಕ ಇಡ್ಲಿ ಮಾಡಬೇಕಾದ್ರೆ ಪೂರ್ತಿಯಾಗಿ ಫಿಲ್ ಮಾಡ್ಕೊಳ್ಬೇಕು ಅಂದರೆ ನಾವು ನಾರ್ಮಲ್ ಪ್ಲೇಟ್ಸಲ್ಲಿ ಇಡ್ಲಿ ಮಾಡಿದಾಗ ಮುಕ್ಕಾಲು ಭಾಗದಷ್ಟು ಹಾಕ್ಕೊಳ್ತೀವಲ್ವಾ ಇದು ತುಂಬ ಚಿಕ್ಕದಾಗಿರೋದ್ರಿಂದ ಪೂರ್ತಿಯಾಗಿ ಹಾಕ್ಕೊಳ್ಳಿ ಈಗ ನೋಡಿ ನಾನೊಂದು ಕುಕ್ಕರಲ್ಲಿ ನೀರು ಬಿಸಿಗೆ ಇಟ್ಕೊಂಡಿದ್ದೀನಿ ನೀರು ಚೆನ್ನಾಗಿ ಬಿಸಿ ಆಗ್ತಾ ಇರಬೇಕಾದ್ರೆ ಇಡ್ಲಿ ಪ್ಲೇಟ್ಸ್ನ ಅದರೊಳಗಡೆ ಇಟ್ಬಿಟ್ಟು ಲೋ ಟು ಮೀಡಿಯಂ ಫ್ಲೇಮಲ್ಲಿ ಹದಿನೈದು ನಿಮಿಷ ಸ್ಟೀಮಲ್ಲೇ ಬೇಯಿಸ್ಕೊಳ್ಬೇಕು ನೀವು ಬೇಕಿದ್ರೆ ನಾರ್ಮಲ್ ಇಡ್ಲಿ ಪಾತ್ರೆನ ಉಪಯೋಗಿಸೇ ಮಾಡ್ಕೊಳ್ಬೋದು ನೋಡಿ ಕರೆಕ್ಟಾಗಿ ಹದಿನೈದು ನಿಮಿಷ ಆದಮೇಲೆ ಸಾಫ್ಟಾಗಿರುವಂಥ ಕೋಕೋನಟ್ ಇಡ್ಲಿ ರೆಡಿಯಾಗಿದೆ ನೋಡೋಕೆ ಎಷ್ಟು ಪುಟ್ ಪುಟ್ದಾಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ತಿನ್ನೋಕ್ಕಂತೂ ಇನ್ನೂ ಚೆನ್ನಾಗಿರುತ್ತೆ ಬೇಕಿದ್ರೆ ನೀವು ಟ್ರೈ ಮಾಡಿ ನೋಡಿ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಇಡ್ಲಿ ಪ್ಲೇಟ್ಸ್ನ ಆಚೆ ತೆಗೆದು ಒಂದು ಎರಡು ಮೂರು ನಿಮಿಷ ಸ್ವಲ್ಪ ತಣ್ಣಗಾದಮೇಲೆ ಇದನ್ನ ಡಿಮೋಲ್ಡ್ ಮಾಡ್ಕೊಳ್ಬೇಕು ಇಮಿಡಿಯೇಟಾಗಿ ತೆಗಿಯಕ್ಕೆ ಹೋಗ್ಬೇಡಿ ಯಾವುದೇ ಇಡ್ಲಿ ಮಾಡಿದ್ರೂ ಅಷ್ಟೇ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಆಮೇಲೆ ತೆಗೆದ್ರೆ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಎಲ್ಲೂ ಪ್ಲೇಟ್ಗೆ ಸ್ವಲ್ಪನೂ ಅಂಟ್ಕೊಳ್ಳೋಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ತುಂಬಾ ಸಾಫ್ಟಾಗಿರತ್ತೆ ಅಂದರೆ ನೀವು ನಾರ್ಮಲ್ ಇಡ್ಲಿ ಮಾಡೋದಕ್ಕೂ ತೆಂಗಿನಕಾಯಿ ಹಾಕಿ ಮಾಡೋ ಇಡ್ಲಿಗೂ ತುಂಬಾ ಡಿಫ್ರೆನ್ಸ್ ಇದೆ ಈ ಇಡ್ಲಿ ಜೊತೆಗೆ ನಾನು ಕಾಯಿ ಚಟ್ನಿನ ಸರ್ವ್ ಮಾಡಿದೆ ಕಾಯಿ ಚಟ್ನಿ ರೆಸಿಪಿನ ಈಗಾಗಲೇ ನಾನು ಅಪ್ಲೋಡ್ ಮಾಡಿದ್ದೀನಿ ಆ ವಿಡಿಯೋ ಲಿಂಕನ್ನು ಸಹ ನಾನು ಡಿಸ್ಕ್ರಿಪ್ಷನಲ್ಲೇ ಕೊಟ್ಟಿರ್ತೀನಿ ನೀವು ಬೇಕಿದ್ರೆ ನೋಡ್ಬೋದು ಈ ಮೃದುವಾಗಿರುವಂಥ ಇಡ್ಲಿಗೂ ಆ ಕಾಯಿ ಚಟ್ನಿಗೂ ರುಚಿ ಎಷ್ಟು ಚೆನ್ನಾಗಿದೆ ಅಂತೀರಾ ತುಂಬ ಚೆನ್ನಾಗಿದೆ ಮಿಸ್ ಮಾಡ್ದಿರಾ ನೀವು ಟ್ರೈ ಮಾಡಲೇಬೇಕು ಆಲ್ಮೋಸ್ಟ್ ನಾನು ಹಾಕುವಂಥ ರೆಸಿಪಿಗಳನ್ನೆಲ್ಲ ನೀವು ಟ್ರೈ ಮಾಡಿ ತುಂಬ ಒಳ್ಳೆ ಒಳ್ಳೆ ಕಮೆಂಟ್ಸ್ನ ಹಾಕ್ತೀರಾ ತುಂಬಾ ಧನ್ಯವಾದಗಳು ನಿಮ್ಮ ಕಾಮೆಂಟ್ಸ್ ನೋಡಿ ತುಂಬಾ ಖುಷಿಯಾಗತ್ತೆ ಈ ರೆಸಿಪಿನೂ ನೀವು ಮಿಸ್ ಮಾಡಿದ್ರ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ ಟ್ರೈ ಮಾಡಿದ್ಮೇಲೆ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮಾತ್ರ ಮರ್ತೋಗ್ಬೇಡಿ ಹಾಗೆ ಫ್ರೆಂಡ್ಸ್ ನೀವು ನನ್ನ ಇನ್ಸ್ಟಾಗ್ರಾಮ್ ಹಾಗೆಯೇ ಫೇಸ್ಬುಕ್ ಪೇಜಲ್ಲಿ ಫಾಲೋ ಮಾಡ್ತಾ ಇಲ್ಲ ಅಂದರೆ ಪ್ಲೀಸ್ ಫಾಲೋ ಮಾಡಿ ಇದೇ ವೀಡಿಯೋಗಳನ್ನು ಫೇಸ್ಬುಕ್ ಪೇಜಲ್ಲೂ ಹಾಕ್ತಾ ಇರ್ತೀನಿ ನೀವು ಬೇಕಿದ್ದರೆ ಫಾಲೋ ಮಾಡಿಬಿಟ್ಟು ಅಲ್ಲಿಂದ ನೋಡ್ಬೋದು ಯಾವುದೇ ರೀತಿ ಡೌಟ್ಸ್ ಇದ್ರೂ ಇನ್ಸ್ಟಾಗ್ರಾಮಲ್ಲಿ ನೀವು ಮೆಸೇಜ್ ಮಾಡಿ ಖಂಡಿತ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ ವಿಡಿಯೋಗೆ ಇನ್ನು ಲೈಕ್ ಮಾಡ್ದಿರಾ ನೋಡ್ತಾ ಇದ್ರೆ ಪ್ಲೀಸ್ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಇದೇ ರೀತಿ ಮತ್ತೊಂದು ಹೆಲ್ತಿಯಾಗಿ ಟೇಸ್ಟಿಯಾಗಿರುವಂಥ ರೆಸಿಪಿಯೊಂದಿಗೆ ಸಿಗೋಣ ಥ್ಯಾಂಕ್ ಯು